ಅವರ ಮೇಲೆ ಇಲ್ಲಸಲ್ಲದ ಆರೋಪಗಳನ್ನು ಬರಿ ಆರೋಪ ನೀವು ಒಂದು ಶಾಸಕರ ಮನೆ ಹತ್ರ ವಿಸಿಟ್ ಕೊಡಿ ಬಡಬಗರು ಎಷ್ಟು ಸಾವಿರಾರು ಸಂಖ್ಯೆಯಲ್ಲಿ ಅಲ್ಲಿ ಇರ್ತಾರೆ ದಿನ ಎವ್ರಿ ಡೇ ಜಾತ್ರೆ ಇದ್ದಂಗೆ ಇರ್ತಾರೆ ಏನು ಜನಗಳಿಗೆ ಮೂಲಭೂತ ಸೌಕರ್ಯಗಳು ಬೇಕೋ ಅದನ್ನು ಕೊಟ್ಟಿದ್ದೇವೆ ಸಾಮಾನ್ಯರಲ್ಲಿ ಸಾಮಾನ್ಯರು ಈ ನಂಜೇಗೌಡರು ಬಿಜೆಪಿ ಶಾಸಕರಿಗೆ 100 ಕೋಟಿ 50 ಕೋಟಿ ಕೊಡ್ತಾರೆ ನಮ್ಮ ಕಾಂಗ್ರೆಸ್ ಶಾಸಕರಿಗೆ 20 25 ಕೋಟಿ ನಮಸ್ಕಾರ ಆಗ ತಗೋಬೇಕು ಮೋದಿ ಸಾಹೇಬರು ಬಂದ್ರು ಬೆಂಗಳೂರಿಗೆ ಸುಮಾರು 30 ಕೋಟಿ ಮೇಲೆ ಖರ್ಚಾಯಿತು ಮಾರನೇ ದಿವಸ ಕಿತ್ತೋಯ್ತು 2-3 ದಿನಕ್ಕೆ ಯಾರು ಆಪಾದನೆ ಮಾಡಿಲ್ಲ ಜನ ಶಾಂತಿ ನೆಮ್ಮದಿ ಸುಖವಾಗಿ ಬದುಕುತ್ತಾರೆ ಅಂದ್ರೆ ಅದಕ್ಕೆ ನಂಜೇಗೌಡರ ಹೆಸರು ಈಗ ಇವತ್ತಿನ ಬಿಜೆಪಿ ಸರ್ಕಾರ ನೀವು ನೋಡಿದಂಗೆ ದೇಶ ಮಾರಿ ಹಾಕಿದ್ರು 4 ವರ್ಷದಿಂದ ಏನು ರೋಡ್ ಆಗಿಲ್ಲ ಯಾವುದು ಆಗಿಲ್ಲ ಸಿಟಿ ಮಾತ್ರ ರೋಡ್ ಆಗಿಲ್ಲ ಹಳ್ಳಿಗಳು ತುಂಬಾ ಅದ್ಭುತವಾಗಿ ರೋಡ್ ಆಗಿದೆ ಅಂತ ಹೇಳ್ತಾ ಇದ್ರು ತೋರಿಸ್ತಾ ಹೇಳಿ ಸರ್ ಏನು ಮಾಡಿದ್ರೆ ಮತ್ತೆ ಓಟ್ ಹೆಂಗೆ ಕೇಳ್ತಾರೆ ಕೆಲಸ ಮಾಡಿ ಓಟ್ ಕೇಳಲಿ ನಾನು ಕೂಡ ಓಟ್ ಹಾಕ್ತೀನಿ ರೋಡ್ ಎಷ್ಟು ಆಕ್ಸಿಡೆಂಟ್ ಆಗುತ್ತೆ ದಿನ ಆಕ್ಸಿಡೆಂಟ್ ಆಗುತ್ತೆ ಮಲರಲ್ಲಿ ಅನ್ಸುತ್ತೆ ಇವಾಗ ಇವಾಗಿರ್ಕಿಂತ ಮೊದಲು ಆಗಿರೋದೇ ಚೆನ್ನಾಗಿ ಮಾಡಿದ್ರು ಇವಾಗ ಎಲ್ಲೆಲ್ಲ ಸುತ್ತು ಮಾಲು ಸುತ್ತು ನೋಡಿ ಯಾವ ರೋಡ್ ಚೆನ್ನಾಗಿದೆ ಅಂತ ಹೋಗಿ ಕೇಳಿ ಯಾಕೆ ಕೊಡಲ್ಲ ಯಾಕೆ ಕೊಟ್ಟಿಲ್ಲ ಅಂತ ಕೇಳಬೇಕಾರೋ ಇವಾಗ ಕೊಟ್ಟಿಲ್ಲ ಅಂದ್ರೆ ಜನನ ಕೇಳಬೇಕಾಯ್ತು ನೋಡ ಬರ್ರಪ್ಪ ಕೇಳೋಣ ಅಂತ ಕೇಳಬೇಕಾಯ್ತು ಮನೆ ಮಂದಿಯೆಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ ಹಾಯ್ ಹಲೋ ನಮಸ್ಕಾರ ನಾವೀಗ ಮಾಲೂರು ವಿಧಾನಸಭಾ ಕ್ಷೇತ್ರ ಕೃಷ್ಣಪ್ಪ ಬಡಾವಣೆಯಲ್ಲಿ ಇದ್ದೀವಿ ಬನ್ನಿ ಇಲ್ಲಿ ಕೆಲವೊಂದಿಷ್ಟು ಜನ ಇದ್ದಾರೆ ನಾಗರಿಕರು ಇದ್ದಾರೆ ಮಾತನಾಡ್ಸೋಣ ಹೇಗಿದೆ ಮಾಲೂರು ವಿಧಾನಸಭಾ ಕ್ಷೇತ್ರ ಕಳೆದ 5 ವರ್ಷದಲ್ಲಿ ಏನೆಲ್ಲ ಬದಲಾವಣೆ ಆಗಿದೆ ಮುಂದಿನ 5 ವರ್ಷದಲ್ಲಿ ಏನು ಬದಲಾವಣೆ ನಿರೀಕ್ಷೆ ಮಾಡ್ತಾರೆ ಇಲ್ಲಿನ ಶಾಸಕರು ಕೆಲಸ ಮಾಡ್ತಿದ್ದಾರಾ ಇಲ್ವಾ ಸೊ ಅಪೋನೆಂಟ್ಸ್ ಆರೋಪಗಳೇನು ಸೊ ಈ ಜನ ಏನು ಹೇಳ್ತಾರೆ ಬನ್ನಿ ಮಾತನಾಡೋಣ ಸರ್ ನಮಸ್ತೆ ನಮಸ್ಕಾರ ಸರ್ ಆಂಜನಪ್ಪ ಅಂತ ಆಂಜನಪ್ಪ ಅವರೇ ಎಸ್ ನಾವು ಸ್ವಲ್ಪ ಮಾಲೂರು ಸುತ್ತಾಕೊಂಡು ಬಂದ್ವಿ ರೋಡುಗಳು ಹಾಗೆ ಇದಾವೆ ನಾವು ಯಾವಾಗ ನನಗೂ ಮಾಲೂರು ಸ್ವಲ್ಪ ಚಿರಪರಿಚಿತ ಬಟ್ ಬದಲಾವಣೆಗಳು ಕಾಣಿಸ್ತಾ ಇಲ್ಲ ಮಾಲೂರಲ್ಲಿ ರೋಡ್ ನೋಡ್ತಾ ಇದ್ರೆ ನಿಮ್ಗೆ ಅನಿಸ್ತಾ ಇದೆ ನೀವು ಮಾತಾಡ್ತಾ ಇರ್ತಕ್ಕಂಥ ಮಾತನ್ನು ನಾನು ಸತ್ಯಕ್ಕೆ ದೂರ ಅಂತ ಹೇಳ್ತೇನೆ ದಯವಿಟ್ಟು ತಪ್ಪು ತಿಳ್ಕೊಬೇಡಿ ನೀವು ಎಲ್ಲ ಮೈನ್ ರೋಡ್ಗಳಲ್ಲಿ ಈಗಾಗಲೇ ಅತಿವೃಷ್ಟಿಯಾಗಿ ಕಿತ್ತೋಗಿರ್ತಕ್ಕಂಥ ರಸ್ತೆಗಳನ್ನು ಸ್ವಲ್ಪ ಸ್ವಲ್ಪ 100 ಅಡಿ 150 ಅಡಿ ನೋಡಿರ್ಬೋದು ಹಾಗಾಗಿ ಈ ಸ್ವತಂತ್ರ ಬಂದಾಗಿಂದ ಹಳ್ಳಿಗಳ ಕಡೆ ಡಾಂಬರ್ಗಳ ರಸ್ತೆ ಕಾಣದೇ ಇರತಕ್ಕಂಥ ರಸ್ತೆಗಳ ಹಳ್ಳಿಗಳಿಗೆ ನಮ್ಮ ಶಾಸಕರು ರಸ್ತೆಗಳನ್ನು ಹಾಕಿದ್ದಾರೆ ಹಿಂದೆ ಯಾವುದೇ ಶಾಸಕರು ಈ ಮಟ್ಟದಲ್ಲಿ ಡಾಂಬರೀಕರಣ ರಸ್ತೆಗಳಾಗಿರ್ಬೋದು ಸಿ ಸಿ ರಸ್ತೆಗಳಾಗಿರ್ಬೋದು ಡ್ರೈನೇಜ್ಗಳಾಗಿರ್ಬೋದು ಆಮೇಲೆ ಕುಡಿಯುವ ನೀರಿನ ಘಟಕಗಳಾಗಿರ್ಬೋದು ಗಂಗಾ ಕಲ್ಯಾಣಿ ಬೋರ್ವೆಲ್ಗಳಾಗಿರ್ಬೋದು ರೈತರಿಗೆ ಇದು ಹಾಲಿನ ಇದು ಡೈರಿ ಕಡೆಯಿಂದ ಅನುಕೂಲಗಳು ಮಾಡಿಕೊಟ್ಟಿರೋದಾಗಿರ್ಬೋದು ಇಂದಿನ ಯಾವುದೇ ಶಾಸಕರು ಈ ರೀತಿಯಾಗಿ ಜನಪರವಾಗಿರ್ತಕ್ಕಂಥ ರೈತರ ಪರವಾಗಿರ್ತಕ್ಕಂಥ ದೀನದಲಿತರ ಪರವಾಗಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಇದುವರೆಗೂ ನಾನು ನೋಡಿಲ್ಲ ಈಗ ನೀವು ಸಾಮಾನ್ಯ ಜನರನ್ನು ಹಳ್ಳಿಗಳಿಗೆ ಹೋಗಿ ಹಳ್ಳಿಯಲ್ಲಿ ಸಾಮಾನ್ಯ ರೈತರನ್ನು ಕೂಲಿ ಕಾರ್ಮಿಕರನ್ನು ಪ್ರಶ್ನೆ ಮಾಡಿ ಅವರು ಏನು ಅಭಿವೃದ್ಧಿ ಆಗಿದೆ ಅಂತ ಹೇಳ್ತಾರೆ ಈಗ ಇಲ್ಲಿ ವಿರೋಧ ಪಕ್ಷದ ನಾಯಕರು ಫ್ಲೆಕ್ಸಿಗಳು ಹಾಕ್ಕೊಂಡು ಸುಮ್ಮನೆ ಆಪೋಸಿಟ್ ಪಾರ್ಟಿಗಳು ಶಾಸಕರ ಮೇಲೆ ಸುಮ್ಮನೆ ಆಪಾದನೆ ಆರೋಪಗಳನ್ನು ಮಾಡ್ತಾ ಇದ್ದಾರೆ ಏನು ವಾಸ್ತವಿಕತೆ ಆಗಿದೆ ಅಂತಕ್ಕಂಥದ್ದನ್ನು ತಾವು ಮಾಧ್ಯಮದವರಿದ್ದೀರಿ ಯಾವ ಇಲಾಖೆಯಲ್ಲಿ ಏನೇನು ಆಗಿದೆ ಅಂತಕ್ಕಂಥದ್ದನ್ನು ತಾವು ಮೂಲತಃ ತಿಳ್ಕೊಳ್ಳಿ ಆಗ ನಿಮಗೆ ವಾಸ್ತವಾಂಶ ಗೊತ್ತಾಗ್ತದೆ ಬೇರೆಯವರು ಆಪಾದನೆ ಮಾಡೋದನ್ನು ಇದು ಸರಿ ಅಂತ ನಾವು ಪರಿಗಣನೆಗೆ ತಗೊಳ್ಳೋದು ಇದು ತಪ್ಪು ಆಗ್ತದೆ ಅಂತ ನನ್ನ ಅನಿಸಿಕೆ ಎಸ್ ನಿಮ್ಮ ಈಗ ಶಾಸಕ ನಂಜೇಗೌಡ ವಿರುದ್ಧ ಸಾಕಷ್ಟು ಆರೋಪಗಳು ಕೇಳಿ ಬರ್ತಿದೆ ಒಂದು ಕಡೆ ಭೂ ಹಗರಣ ಭೂ ಆರೋಪ ಮಾಡ್ತಾರೆ ಒಂದು ಕಡೆ ಅವರು ಕ್ವಾರಿಯನ್ನು ಮಾಡಿಕೊಂಡು ಅಲ್ಲಿ ಅಕ್ರಮ ಮಾಡ್ತಾರೆ ಅನ್ನೋ ಒಂದು ಆರೋಪಗಳಿದೆ ಜನಪ್ರಿಯ ಶಾಸಕರ ಒಳ್ಳೆಯ ಕೆಲಸ ಕಾರ್ಯಗಳನ್ನು ನೋಡಿಕೊಂಡು ಜನರ ಒಲವು ಅವ್ರ ಕಡೆ ಇದೆ ಅಂತಕ್ಕಂಥದ್ದನ್ನು ವಿರೋಧ ಪಕ್ಷದ ನಾಯಕರು ಈಗಾಗಲೇ ಗಮನಿಸಿ ಅವ್ರ ಮೇಲೆ ಇಲ್ಲಸಲ್ಲದ ಆರೋಪಗಳನ್ನು ಬರೀ ಆರೋಪಗಳನ್ನು ಮಾಡಿ ಜನರನ್ನು ತಪ್ಪುದಾರಿಗೆ ತಗೊಂಡೋಗ್ಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಆ ಪ್ರಯತ್ನ ವಿಫಲ ಆಗ್ತದೆ ಅದು ಸತ್ಯಕ್ಕೆ ದೂರ ಅದು ಹಳ್ಳಿಯಲ್ಲಿರ್ತಕ್ಕಂಥ ಜನರಿಗೆ ಮಾಲೂರಿನ ತಾಲೂಕಿನ ನಿಮ್ಮ ನಿಮ್ಮ ಎಮ್ ಎಲ್ ಎ ಮೇಲೆ ಎಫ್ ಐ ಆರ್ ಕೂಡ ಆಗಿದೆ ಈ ವಿಚಾರವಾಗಿ ಎಫ್ ಐ ಆರು ಆರೋಪ ಸುಮ್ ಈಗ ನೀವು ನನ್ನ ಮೇಲೆ ಕೇಸ್ ಕೊಟ್ಟರು ಎಫ್ ಐ ಆರ್ ಮಾಡ್ತಾರೆ ಅದು ಸಾಬೀತಾಗೋದು ನ್ಯಾಯಾಲಯದಲ್ಲಿ ಸನ್ಮಾನ್ಯ ನ್ಯಾಯಾಲಯದವರು ಪರಾವಿಮರ್ಶೆ ಮಾಡಿ ಏನು ಸರಿ ಏನು ತಪ್ಪು ಅಂತಕ್ಕಂಥದ್ದನ್ನು ಇದು ಮಾಡಿ ಅದು ಜಡ್ಜ್ಮೆಂಟ್ ಬಂದಾಗ ನಾವು ಅಪರಾಧ ಮಾಡಿದಾಗ ನಾವು ಮಾಡಿದರೆ ಅಪರಾಧಿಗಳಾಗ್ತೀವಿ ನಾವು ಯಾವುದೂ ಮಾಡಿಲ್ಲ ನಮ್ಮ ಶಾಸಕರು ಯಾವುದೂ ಮಾಡಿಲ್ಲ ನೀವು ಉದಾಹರಣೆ ಒಂದು ಕೊಡ್ತೀನಿ ಬೆಳಿಗ್ಗೆ ನೀವು ಯಾವತ್ತಾದರೂ ಅನ್ಎಕ್ಸ್ಪೆಕ್ಟೆಡ್ ಆಗಿ ನೀವೊಂದು ಶಾಸಕರ ಮನೆ ಹತ್ರ ವಿಸಿಟ್ ಕೊಡಿ ಬಡಬಗರು ಎಷ್ಟು ಸಾವಿರಾರು ಸಂಖ್ಯೆಯಲ್ಲಿ ಅಲ್ಲಿರ್ತಾರೆ ಅಂತ ಹೇಳಿ ನೀವು ಮನಗಂಡ್ರಿ ದಿನ ಎವ್ರಿ ಡೇ ಜಾತ್ರೆ ಇದ್ದಂಗೆ ಇರ್ತಾರೆ ಹಾಗಾಗಿ ಸಾಮಾನ್ಯ ಜನರ ಸೇವಕನಾಗಿ ನಮ್ಮ ಎಮ್ ಎಲ್ ಎ ಅವರು ಸಮಾಜ ಸೇವೆಯನ್ನು ಸಾಮಾನ್ಯ ಜನರ ಸೇವೆಯನ್ನು ಮಾಡ್ತಾ ಇದ್ದಾರೆ ಯಾವತ್ತೂ ಜನ ಸಾಮಾನ್ಯ ಜನ ಅವ್ರ ಕೈ ಬಿಡೋದಿಲ್ಲ ಅಭಿವೃದ್ಧಿ ಕಾರ್ಯಗಳಲ್ಲಿ ಈ ಜಿಲ್ಲೆಯಲ್ಲಿ ನಾವೇ ಪ್ರಥಮ ಸ್ಥಾನದಲ್ಲಿ ಮಾಲೂರು ನಿಂತ್ಕೊಳ್ತೀವಿ ಅಂತಕ್ಕಂಥದ್ದನ್ನು ಧೈರ್ಯವಾಗಿ ನಾನು ಹೇಳ್ತೀನಿ ನೀವು ಸಹ ನಾನು ಹೇಳೋದಲ್ಲ ನೀವು ಸಹ 28 ಇಲಾಖೆ ಇದೆ ಮಾಲೂರು ತಾಲೂಕಲ್ಲಿ 28 ಇಲಾಖೆಗೆ ಹೋಗಿ 4.5 ವರ್ಷದಿಂದ ಏನು ನಂಜೇಗೌಡರು ಎಮ್ ಎಲ್ ಎ ಆಗಿದ್ದಾರೆ
ಆವಾಗಿಂದ ಏನು ಅಭಿವೃದ್ಧಿ ಕಾರ್ಯಗಳಾಗಿದೆ ಅಂತಕ್ಕಂಥ ದಯವಿಟ್ಟು ನೀವು ಪರಾಮರ್ಶೆ ಮಾಡಿ ನೀವು ಆಮೇಲೆ ಪ್ರಕಟಣೆ ಮಾಡಬೇಕಾಗಿ ನಿಮ್ಮಲ್ಲಿ ನಾನು ಮನವಿ ಮಾಡ್ಕೊಳ್ತೇನೆ. ಎಸ್, ಮುಂದಿನ 5 ವರ್ಷಗಳಿಗೆ ಯಾಕೆ ಓಟ್ ಹಾಕಬೇಕು ನಂಜೇಗೌಡರಿಗೆ ಜನ ಅಂತ? ಈಗ ಜನಪರ ಕಾರ್ಯಕ್ರಮಗಳು ನಾನು ಹೇಳ್ತಾನಲ್ಲ, ಇದುವರೆಗೂ ಏನು ಜನಗಳಿಗೆ ಮೂಲಭೂತ ಸೌಕರ್ಯಗಳು ಬೇಕೋ ಅದನ್ನು ಕೊಟ್ಟಿದ್ದೀವಿ, ನಮ್ಮ ಶಾಸಕರು ಕೊಟ್ಟಿದ್ದಾರೆ. ಹಾಗಾಗಿ ಸರ್ಕಾರ ನಮ್ದಿಲ್ಲ. ಈಗ ಉದಾಹರಣೆಗೆ ಹೇಳ್ತೀನಿ, ಈಗ ಇಲ್ಲಿ ಸಣ್ಣ ಸಣ್ಣ ಗುಂಡೆಗಳು ಅದು ಇದು ಮುಚ್ಚಿಲ್ಲ ಅಂತಾರೆ. ಮಳೆ ಬೀಳ್ತಾ ಇದ್ದಾಗ ಅದನ್ನು ಮುಚ್ಚಿದರೆ ಅದು ತಿರುಗಿ ಎದ್ದೋಗ್ತದೆ, ತಿರುಗಿ ನಮ್ಮ ಮೇಲೆನೇ ಆಪಾದನೆ ಮಾಡ್ತಾರೆ. ಹಾಗಾಗಿ ಮಳೆ ಬಿದ್ದ ತಕ್ಷಣ ಈಗ ಏನೇನು ಗುಂಡೆಗಳಿದೆ ಅದೆಲ್ಲ ಮುಚ್ಚಿದ್ದೀವಿ. ಸುಮ್ಮನೆ ಋತು ಆರೋಪ ಮಾಡ್ತಾರೆ, ನಮ್ಮನ್ನು ಎಲೆಕ್ಷನ್ನಲ್ಲಿ ಎದುರ್ಕೊಳ್ಳೋದಕ್ಕೆ ಅವರಿಗೆ ಆಗ್ತಾ ಇಲ್ಲ, ಜನಸಾಮಾನ್ಯರು ನಂಜೇಗೌಡರು ಪರಾಗಿದ್ದಾರೆ ಅಂತ ಅವರು ಭಯಭೀತರಾಗಿದ್ದಾರೆ. ಹಾಗಾಗಿ ನಮ್ಮನ್ನು ಎದುರ್ಕೊಳ್ಳೋದು ಆಗ್ತಾ ಇಲ್ಲ. ಜನ ಆಶೀರ್ವಾದ ಎಲ್ಲಿವರೆಗೂ ಇರ್ತೀವೋ ಅಲ್ಲಿವರೆಗೂ ನಂಜೇಗೌಡರು 36 ವರ್ಷದಿಂದ ಸೋತಿಲ್ಲ, ಸೋಲೋದು ಇಲ್ಲ. ಯಾಕಪ್ಪ ಅಂದರೆ ಸಾಮಾನ್ಯರಲ್ಲಿ ಸಾಮಾನ್ಯರು ಈ ನಂಜೇಗೌಡರು. ಹಾಗಾಗಿ ಈಗ ನಮ್ಮ ಮೇಲೆ ಆರೋಪ ಮಾಡ್ತಾರೆ ಗುಂಡಿಗಳು ಅಂತ. BJP ಶಾಸಕರಿಗೆ 100 ಕೋಟಿ 50 ಕೋಟಿ ಕೊಡ್ತಾರೆ, ನಿಮ್ಮ ಮಾಧ್ಯಮದವ್ರಿಗೆ ನಮಗಿಂತೂ ಜಾಸ್ತಿ ಗೊತ್ತು. ನಮ್ಮ ಕಾಂಗ್ರೆಸ್ ಶಾಸಕರಿಗೆ 20-25 ಕೋಟಿ ನಮಸ್ಕಾರ ಆಗಿ ತಗೋಬೇಕು. ಈಗ ಇಲ್ಲಿ ಕಿತ್ತೋಗಿದೆ ಅಲ್ಲಿ ಕಿತ್ತೋಗಿದೆ ಅಂತಾರಲ್ಲ, ಈಗ ಮೋದಿ ಸಾಹೇಬರು ಬಂದರು ಬೆಂಗಳೂರಿಗೆ, 30 ಕೋಟಿ ಮೇಲೆ ಖರ್ಚಾಯಿತು. ಮಾರನೇ ದಿವಸ ಕಿತ್ತೋಯ್ತು 2-3 ದಿವಸಕ್ಕೆ. ಯಾರೂ ಆಪಾದನೆ ಮಾಡಿಲ್ಲ, ಮಾಧ್ಯಮಗಳಲ್ಲಿ ಬಂತು ಅದನ್ನ ಯಾರೂ ಮಾತಾಡಲ್ಲ. ಯಾರು ಏನಾಗಿದೆಯೋ ಅದು ಮಾತಾಡಬೇಕು. ಹಂಗಾಗಿ ಜನಪರ ಕೆಲಸ ಕಾರ್ಯಗಳಲ್ಲಿ ಇಂದಿನ ಶಾಸಕರುಗಳು ನಮ್ಮ ಮಾಲೂರು ತಾಲೂಕನ್ನು ಯಾರು ಆಳಿದಾರೋ ಅವರೆಲ್ಲರಿಗಿಂತೂ ಮುಂಚೂಣಿಯಲ್ಲಿ ನಮ್ಮ ನಾಯಕರಿದ್ದಾರೆ. ಮುಂದಿನ ದಿನಗಳಲ್ಲಿ ಈ ಮಾಲೂರು ತಾಲೂಕನ್ನು ಈ ಕರ್ನಾಟಕ ರಾಜ್ಯದಲ್ಲೇ ಮಾದರಿ ತಾಲೂಕಾಗಿ ಮಾಡಿ ಕೆಲಸ ಕಾರ್ಯಗಳಲ್ಲಿ ಎಲ್ಲ ಜನಗಳಿಗೂ ನ್ಯಾಯ ಸಮಾನತೆ. ಇದುವರೆಗೂ ನೀವು ನೋಡ್ಕೊಳ್ಳಿ, ಪೊಲೀಸ್ ಸ್ಟೇಷನ್ಗೆ ಹೋಗಿ ಎಲ್ಲೂ ಯಾರು ಪರನೂ ಮಾಡಿಲ್ಲ, ಜನ ಶಾಂತಿ ನೆಮ್ಮದಿ ಸುಖವಾಗಿ ಬದುಕ್ತಾರೆ ಅಂದರೆ ಅದಕ್ಕೆ ನಂಜೇಗೌಡರ ಹೆಸರು. ಯಾರು ಪರನೂ ಮಾತಾಡಿಲ್ಲ, ನೋ ಕ್ವಶನ್ ಆಫ್ ಪಾರ್ಟೀಸು, JDS ಆಗಲಿ, BJP ಆಗಲಿ, ಕಾಂಗ್ರೆಸ್ ಆಗಲಿ, ಇನ್ನೊಂದು ಪಕ್ಷ ಆಗಲಿ, ಯಾರಿಗೂ ಇದುವರೆಗೂ ತೊಂದರೆ ಕೊಟ್ಟಿಲ್ಲ. ನನ್ನ ಮನವಿ ನಿಮ್ಮ ಹತ್ರ ಏನಂದರೆ, 28 ಇಲಾಖೆಗೆ ಹೋಗಿ ಸರ್ವೆ ಮಾಡಿ ಹಿಂದೆ ಏನಾಗಿದೆ ಮುಂದೆ ಏನಾಗಿದೆ ಅನ್ನೋದನ್ನು ನೀವು ತಿಳ್ಕೊಂಡು ವಾಸ್ತವಾಂಶವನ್ನು ನೀವು ಪ್ರಕಟಣೆ ಮಾಡಬೇಕಾಗಿ ನಿಮ್ಮಲ್ಲಿ ನಾನು ಮನವಿ ಮಾಡ್ಕೊಳ್ತೇನೆ. ಎಸ್, ಒಂದು ವೇಳೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಯಾರು CM ಆಗಬೇಕು ನಿಮ್ಮ ಪ್ರಕಾರ? ನಮ್ಮ ಕಾಂಗ್ರೆಸ್ ಪಕ್ಷ ಈಗಾಗಲೇ ಹೈಕಮಾಂಡು ಏನು ತೀರ್ಮಾನ ಕೊಡ್ತದೋ ಅದು ತೂಗಿ ಅಳೆದು ಈ ರಾಜ್ಯದಲ್ಲಿ ಎಲ್ಲರೂ ಮುಂಚೂಣಿಗೆ ಬರಬೇಕು. ಸಾಮಾನ್ಯ ಜನ ಹೈಕಮಾಂಡ್ ಬಿಡಾಕಿ ನಿಮ್ಮ ಪ್ರಕಾರ ಯಾರಾಗಬೇಕು CM? ಈ ಕಾಂಗ್ರೆಸ್ ಪಾರ್ಟಿಯಲ್ಲಿ ನಾನು ಹೇಳಿದ್ರು ಆಗಲ್ಲ, ನೀವು ಹೇಳಿದ್ರು ಆಗಲ್ಲ, ಏನು ದೊಡ್ಡವರು ಇದ್ದಾರೆ ಅವ್ರು ಹೇಳ್ತಾರೆ. ನೋಡ್ರಿ, ಈಗ ಇವತ್ತಿನ BJP ಸರ್ಕಾರ ನೀವು ನೋಡ್ದಂಗೆ ದೇಶ ಮಾರಾಕಿದ್ರು. ಈಗ 60 ವರ್ಷದ ಹಿರಿಯ ನಾಗರಿಕ ಈಗ BJP ದೇಶ ಮಾರಾಕಿದ್ರು, CM ಯಾರಾಗಬೇಕು ನಿಮ್ಮ ಪ್ರಕಾರ? CM ನಮ್ಮ ಹೈಕಮಾಂಡ್ ಅವ್ರು ಯಾರು ಹೇಳ್ತಾರೋ ಅವ್ರು ಆಗಲಿ. ಯಾರು ಹೈಕಮಾಂಡ್ ಅಂದ್ರೆ ನಿಮಗೆ? ನಮ್ಗೇನಿದೆ ಈ ಕಾಂಗ್ರೆಸ್ ಹೈಕಮಾಂಡ್ ಯಾರಿದೆ ಅವ್ರು ಯಾರು ಹೇಳ್ತಾರೋ ಅವ್ರು ಆಗ್ಬೇಕು. ನಿಮ್ಗೆ ಇಂಡಿವಿಜುವಲ್ ಆಗಿ ಆಸೆ ಇಲ್ವಾ ಈ ಥರ CM ಆಗಬೇಕು ಅಂತ? ಅದು ಆಗೋದಿಲ್ಲ. ಅದು ನಾವು ಕಾಂಗ್ರೆಸ್ ಪಾರ್ಟಿಯಾಗಿ ಏನು ಹೈಕಮಾಂಡ್ ಅವ್ರು ಹೇಳ್ತಾರೆ, ಯಾರು ಜನಪರವಾಗಿ ಕಾಳಜಿಯಾಗಿ ಕೆಲಸ ಮಾಡ್ತಾರೆ, ಹಿಂದೆ ಮಾಡಿದ್ದಾರೆ ಮುಂದೆ ಮಾಡ್ತಾರೆ, ಯಾರು ಪಕ್ಷಕ್ಕಾಗಿ ದುಡ್ಡಿದ್ದಾರೆ ಅವರಿಗೆ ಅವರು ಗುರುತಿಸಿ ಕೊಡ್ತಾರೆ. ಪ್ರಮುಖವಾಗಿ ಸಿದ್ದರಾಮಯ್ಯ ಮತ್ತೆ DK ಶಿವಕುಮಾರ್ ಇಬ್ಬರು ನಡುವೆ ಪೈಪೋಟಿ ನಡೀತಾ ಇದೆ, ಇಬ್ಬರಲ್ಲಿ ಯಾರಾಗಬೇಕು, ಯಾರು ಬೆಸ್ಟ್? ಇಲ್ಲ, ಅದು ನಡೀತಾ ಇದೆ ಅಂತಕ್ಕಂಥದ್ದು ಮಾಧ್ಯಮಗಳಲ್ಲಿ ನೋಡಿದ್ದೀವಿ. ಆಮೇಲೆ ನೀವು ಅವರಿಬ್ಬರು ಒಂದಾಗಿರೋದನ್ನು ಮಾಧ್ಯಮಗಳಲ್ಲಿ ತೋರಿಸಿದ್ದೀರಿ. ಆ ರೀತಿಯಾಗಿ ಏನೂ ಭಿನ್ನತೆ ಇಲ್ಲ ನಮ್ಮಲ್ಲೇ. ನಾವು ಜನ ಮ್ಯಾಂಡೇಟ್ ಬಂದಮೇಲೆ ಕುಳಿತುಕೊಳ್ತೀವಿ, ಮಾತಾಡ್ತೀವಿ. ದೊಡ್ಡ ದೊಡ್ಡವರೆಲ್ಲ ಇದ್ದಾರೆ, ಯಾವುದೇ ತೊಂದರೆ ಇಲ್ಲದೆ ಒಗ್ಗಟ್ಟಾಗಿ ಹೋಗಿ ಈ ಕರ್ನಾಟಕದ ಜನತೆಗೆ ನ್ಯಾಯ ಕೊಟ್ಟು ಕಷ್ಟಕರ ಬಣ್ಣಗಳಿಗೆ ಸ್ಪಂದಿಸಿ ಕೆಲಸ ಮಾಡೋದ್ರಲ್ಲಿ ಎರಡು ಮಾತಿಲ್ಲ. ಯಾರಾದರೂ ಒಬ್ಬರು CM ಆಗ್ತಾರೆ. ವೆಂಕಟಸ್ವಾಮಿ ಸರ್, ಟೈಲರ್ ಸರ್, ಮಾಲೂರು. ರಾಜಕಾರಣ ಜೋರ ಆಗ್ತಿದೆ ದಿನೇ ದಿನೇ, ಆಗ್ತಾನೆ. JDS ಕಾಂಗ್ರೆಸ್ BJP ಅಲ್ಲಿ ಇಬ್ಬರು ಕಿತ್ತಾಡ್ತಿದ್ದಾರೆ. ನಿಮ್ಮ ಪ್ರಕಾರ ಯಾರು MLA ಆಗ್ಬೇಕು ನಿಮ್ಮ ಕ್ಷೇತ್ರಕ್ಕೆ? ಯಾರೇ ಆಗಲಿ ಅಭಿವೃದ್ಧಿ ಆಗ್ಬೇಕಷ್ಟೇ. ಏನ್ ಅಭಿವೃದ್ಧಿ ಆಗ್ಬೇಕು? ನಮ್ಮ ರೋಡ್ ಮೇನ್ ರೋಡ್ ಕೇಳೋದೆ ರೋಡ್ ಕೇಳೋದು ನೀರು ಕೇಳೋದಷ್ಟೇ. ಇವಾಗ 4 ವರ್ಷದಿಂದ ಏನು ರೋಡ್ ಆಗಿಲ್ಲ, ಯಾವ್ದು ಆಗಿಲ್ಲ. ಜನನೇ ನೋಡ್ತದ್ರೆ, ನೋಡಿ ನೀವೇ ನೋಡಿ, ಕಾಣಿಸುತ್ತಲ್ಲ ಅಲ್ಲಿಂದ ಇಲ್ಲಿಂದ ನೋಡಿ ಸರ್. ಸಿಟಿ ಮಾತ್ರ ರೋಡ್ ಆಗಿಲ್ಲ, ಹಳ್ಳಿಗಳಲ್ಲಿ ತುಂಬಾ ಅದ್ಭುತವಾಗಿ ರೋಡ್ ಆಗಿದೆ ಅಂತ ಹೇಳ್ತಾ ಇದ್ರು. ತೋರಿಸ್ತಾರೆ ಹೇಳಿ ಸರ್, ಯಾವುದೋ ಒಂದು ರೋಡ್ ಎರಡು ರೋಡ್ ನೋಡ್ಬಿಟ್ರೆ ತಾಲೂಕು ಪೂರ್ತಿ ತೋರಿಸ್ಬೇಕಲ್ಲ, ಮಾಡಬೇಕಲ್ಲ. ಇವಾಗ ಹೊಸಬರ್ಗೆ ಅಧಿಕಾರ ಕೊಟ್ಟಿದ್ದಾರೆ, ಕೆಲಸ ಮಾಡಿಬಿಟ್ಟು ಮತ್ತೆ ಓಟ್ ಕೇಳಬೇಕು. ಏನು ಮಾಡಿದ್ರೆ ಮತ್ತೆ ಓಟ್ ಹೆಂಗೆ ಕೇಳ್ತಾರೆ? ಕೆಲಸ ಮಾಡಿಬಿಟ್ಟು ಓಟ್ ಕೇಳಲಿ, ನಾನು ಕೂಡ ಓಟ್ ಹಾಕ್ತೀನಿ. 4 ವರ್ಷಗಳಿಂದ ಏನು ಮಾಡಿಲ್ಲ ಅವ್ರಿಗೆ, ಆದರೆ ಎಲ್ಲ ಒಂದು ಕಡೆ ಎರಡು ಕಡೆ ಮಾಡಿಬಿಟ್ರೆ ಮೂರಲ್ಲಿ ಒಂದು ಭಾಗ ಮಾಡಿಬಿಟ್ರೆ ಆಗುತ್ತಾ? ಎಲ್ಲ ಮಾಡಬೇಕಲ್ಲ. ಏನಾಗ್ಬೇಕು ಇನ್ನು ನಿಮ್ಮ ಕ್ಷೇತ್ರಕ್ಕೆ? ಏನೆಲ್ಲ ತೊಂದರೆಗಳಿದೆ, ಸಮಸ್ಯೆಗಳಿದ್ದಾವೆ? ಅವ್ರಿಗೆ ಗೊತ್ತಿರುತ್ತೆ ಅಲ್ಲ, ಎಲ್ಲನೂ ಮೇನ್ ಕೇಳಿದೆ ಜನ ರೋಡ್ ಕೇಳೋದು. ರೋಡ್ ಎಷ್ಟು ಆಕ್ಸಿಡೆಂಟ್ ಆಗಿದೆ, ದಿನ ಆಕ್ಸಿಡೆಂಟ್ ಆಗಿದೆ ಮಾಲೂರಲ್ಲಿ. ಅಲ್ಲಿಂದ ಇಲ್ಲಿ ಗಂಟ ರೈಲ್ವೆ ಬ್ರಿಡ್ಜ್ ಒಂದ್ಸಲಿ ನೋಡ್ಕೊಂಬಿಡಿ ಒಂದ್ಸಲಿ ಹಿಂಗೆ ಕಾಣಿಸುತ್ತೆ ಅಂತ ಇರುತ್ತಲ್ಲ, ಅವರೇ ನೋಡಬೇಕು. ಅವ್ರ ಕಾರ್ಯಕರ್ತರಿಗೆ ಗೊತ್ತಿರುತ್ತಲ್ಲ ಕೆಲಸ ಅವ್ರು ಹೇಳ್ಬೇಕು, ಅವ್ರ ಕಾರ್ಯಕರ್ತರು ನಮ್ಮ ಕಾರ್ಯಕರ್ತರು ಹೆಂಗೆ ಮಾಡಿದ್ರೆ ಅಂತ ಹೇಳಿ. BJP ಇಂದ ಮಂಜುನಾಥ್ ಗೌಡ ಮತ್ತು ಊಡಿ ಇಬ್ಬರು ಕೂಡ ಟಿಕೆಟ್ ಪೈಪೋಟಿ ನಡೀತಾ ಇದ್ದಾರೆ. ಯಾರು ಟಿಕೆಟ್ ಕೊಡಬೇಕು?
ಅಲ್ಲ ಯಾರು ಜನ ಯಾರನ್ನ ಆಯ್ಕೆ ಮಾಡ್ತಾರೆ ಅವ್ರಿಗೆ ಕೊಡಲಿ, ಜನ ಬೆಂಬಲ ಗೊತ್ತಾಗುತ್ತಲ್ಲ. ಈಗ ಮುಂದಾದ ಕೊಡ ಆಗಲಿ ಹೂಡಿಕೆ ಆಗಲಿ ಜನ ಯಾರು ಕೊಡ್ತಾರೆ ಬೆಂಬಲ ಅವ್ರಿಗೆ ಕೊಡಲಿ. ನಿಮ್ಮ ಸಪೋರ್ಟ್ ಯಾರಿಗೆ? ನಮ್ಮ ಕೆಲಸ ಯಾರನ್ನು ಬರಲಿ ಕೆಲಸ ಮಾಡಬೇಕು ಅಷ್ಟೇ. ನಿಮಗೆ ಪಾರ್ಟಿ ಮುಖ್ಯನಾ ವ್ಯಕ್ತಿ ಮುಖ್ಯ ಅಂತೇನಿಲ್ಲ? ಮುಖ್ಯ ಅಭಿವೃದ್ಧಿ ಮುಖ್ಯ, ಯಾರೇ ಆಗಿರಲಿ ಎಲ್ಲರೂ ಒಂದೇ, ನಾವೆಲ್ಲ ಒಂದೇನೆ. ನಮ್ಗೆ ಏನಾಗಬೇಕು ಕೆಲಸ ಆಗ್ಬೇಕಾಗಿ. ಮಾಲೂರಿಗೆ ಇಂಥವ್ರು ಎಮ್ ಎಲ್ ಎ ಆದರೆ ಅಭಿವೃದ್ಧಿ ಆಗುತ್ತೆ ಅಂತ ನಿಮ್ಗೆ ಅನ್ಸುತ್ತೆ? ಯಾರು ಯಾರಾದರೆ ಅನ್ಸುತ್ತೆ? ಇವಾಗ ಇವಾಗಿರ್ಕಿಂತ ಮೊದಲು ಆಗಿರೋದೇ ಚೆನ್ನಾಗಿ ಮಾಡಿದ್ರು ಮುಂಜಾದ ಗೌಡ್ರು. ಮುಂಜಾದ ಗೌಡರಾಗಲಿ ಶೆಟ್ಟಿ ಏನಾಗಲಿ ಇದಕ್ಕಿಂತ ಬೆಟ್ರ್ ಅವಾಗ ಮೊದಲು ಚೆನ್ನಾಗಿತ್ತು. ಅವರೇ ಚೆನ್ನಾಗಿ ಮಾಡಿದ್ರು ಅಂತ? ಅವಾಗೆಲ್ಲ ರಸ್ತೆ ರೋಡ್ ಚೆನ್ನಾಗಿತ್ತು, ಎಲ್ಲ ಇತ್ತು. ಜನ ಕೇಳೋದು ಒಂದೇ ರೋಡೇ, ಇಲ್ಲಿಂದ ಇಲ್ಲಿ ಗಂಡೋಗ ಎಷ್ಟು ಜನ ಅಕ್ಷರ ಆಗುತ್ತೆ ಗೊತ್ತಾ? ಅದನ್ನ ನೋಡ್ಬೇಕಲ್ಲ ರೋಡೇ ಕೇಳೋದು. ಇವಾಗ ಎಲ್ಲೆಲ್ಲ ಸುತ್ತು ಮಾಲು ಸುತ್ತು ನೋಡಿ ಯಾವ ರೋಡ್ ಚೆನ್ನಾಗಿದೆ ಅಂತ. ಅವರೇ ಹೇಳ್ತಾರೆ ನಮ್ಗೆ ಅಭಿವೃದ್ಧಿ ಕೊಡಲ್ಲ ಬಿ ಜೆ ಪಿ ಸರ್ಕಾರ ನಮ್ಗೇನು ಕೊಡ ಅಂತ. ಹೋಗಿ ಕೇಳಿ, ಯಾಕೆ ಕೊಡಲ್ಲ, ಯಾಕೆ ಕೊಟ್ಟಿಲ್ಲ ಅಂತ ಕೇಳಬೇಕಲ್ಲ. ಸುಮ್ಮನೆ ಇಲ್ಲೇ ಕುತ್ಕೊಂಡ್ರೆ ಎಲ್ಲಿ ಬರುತ್ತೆ? ಕೇಳಬೇಕಲ್ಲ. ನಾವು ನಮ್ಮ ಮನೇಲಿ ಕುತ್ಕೊಂಡ್ಬಿಟ್ರೆ ಏನು ಬರುತ್ತೆ ಹೇಳಿ? ಹೋಗಿ ಕೇಳಿದ್ರೆ ಎಲ್ಲ ಬಂದೇ ಬರುತ್ತೆ. ಇವಾಗ ಕೊಟ್ಟಿಲ್ಲ ಅಂದರೆ ಜನನ ಕೇಳಬೇಕಾಯ್ತದೆ, ನೋಡ ಬರ್ರಪ್ಪ ಕೇಳೋ ನಾನು ಕೇಳಬೇಕಾಯ್ತು. ಎಲ್ಲೇ ಕುತ್ಕೊಂಡ್ಬಿಟ್ಟು ಯಾರೋ ನಮ್ಗೆ ಕೊಡ್ದಿರಾಗ ಮಾಡ್ತಾರೆ, ಅನುದಾನ ಕೊಡ್ದಿರೇನೆ ಮಾಡ್ತಾರೆ, ನಮ್ಗೆ ಹಿಂದಿನ ಕೆಲಸ ಮಾಡ್ತಾರೆ ಅಂತ ಹೇಳ್ಕೊಡೋದು ಏನು ಪ್ರಯೋಜನ ಬರ್ತದೆ? ಬರಬೇಕು, ಮಾಡಬೇಕು, ಜನಕ್ಕೆ ತೋರಿಸ್ಬೇಕು ನಾವು ಕೇಳ್ತಾ ಇದ್ದೀರಪ್ಪ ಯಾರು ಕೊಟ್ಟಿಲ್ಲ ಅಂತ ಕೇಳಬೇಕು. ನಿಮ್ಮ ಪ್ರಕಾರ ಯಾರು ಸಿ ಎಮ್ ಆಗಬೇಕು? ಸಿ ಎಂ ಬಗ್ಗೆ ಏನು ಅಷ್ಟೇ ಇಲ್ಲ ಸರ್, ನಮ್ಗೆ ಅಭಿವೃದ್ಧಿ ಮೇನ್ ಅಷ್ಟೇ ನಮ್ಗೆ ಬೇಕಾಗಿರೋದು. ಅವ್ರಾಗಬೇಕು ಇವ್ರಾಗ ನಮ್ಗೆ ಏನಿಲ್ಲ, ಕೆಲಸ ಯಾರು ಚೆನ್ನಾಗಿ ಮಾಡ್ತಾರೋ ಅವ್ರಾಗಲಿ ಅಷ್ಟೇ, ಏನೇನಿಲ್ಲ.